ಸಚಿವರಾದಂಥ ಸನ್ಮಾನ್ಯ ಅಶೋಕ್ ನಾರಾಯಣ ಅವರೇ, ಚಲವಾದಿ ನಾರಾಯಣ ಸ್ವಾಮಿ ಆ ದೇವೇಗೌಡರೇ, ಕೇಶವ ಪ್ರಸಾದ್ ಅವರೇ, ನಮ್ಮ ಜನರಲ್ ಸೆಕ್ರೆಟರಿ ಅಶೋಕ್ ನಾರಾಯಣ ಅವರೇ, ದೇವರಾಜ ಅವರು, ನಮ್ಮ ಜಿಲ್ಲಾಧ್ಯಕ್ಷರು ಸಚ್ಚಿದಾನಂದ ಮೂರ್ತಿಯವರು, ರಂಗಾಮಯ್ಯನವರು, ಧನಂಜಯ ಅವರು, ಪ್ರಸಾದ್ ಗೌಡರು, ಇನ್ನು ಅನೇಕ ಮುಖಂಡರುಗಳು ವೇದಿಕೆ ಮೇಲೆ ಇದ್ದಾರೆ. ಈಗ ತಾನೇ ನಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ, ಮುಂದೆ ಅಶೋಕ್ ನಾರಾಯಣ ಅವರು ಮಾತಾಡ್ತಾರೆ. ಅದಕ್ಕೆ ಮುಂಚೆ ಒಂದು ತಾವು ಯೋಚನೆಯನ್ನ ಮಾಡಬೇಕು. ಇಷ್ಟು ವರ್ಷಗಳ ಕಾಲ ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಆಗ್ತಾ ಇದೆ. ಇಷ್ಟು ವರ್ಷಗಳ ಕಾಲ ನಾವು ರಾಮನಗರ ಜಿಲ್ಲೆಯಲ್ಲಿ ಇಲ್ಲ ಕಾಂಗ್ರೆಸ್ ಇಲ್ಲ ಜನತಾದಳ ಇವೆರಡಕ್ಕೆ ಓಟನ್ನು ಕೊಟ್ಟಿದ್ದೀವಿ. ಆದರೆ 3 ಡ್ಯಾಮ್ಗಳಿದೆ, 3 ಅಣೆಕಟ್ಟುಗಳಿದೆ, ಅದೇ ರೀತಿ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಆರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಈ ಗೆದ್ದಂತ ಆಯ್ಕೆ ಮಾಡಿದಂತ ಕಳೆದ ಬಾರಿ ನೀವು ಯಾರ್ಯಾರನ್ನ ಆಯ್ಕೆ ಮಾಡಿದ್ರಿ, ಅವರು ಈ ಕಳೆದ 5 ವರ್ಷದಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಏನ್ ಕೆಲಸ ಮಾಡಿದ್ದಾರೆ, ಏನ್ ಅಭಿವೃದ್ಧಿ ಮಾಡಿದ್ದಾರೆ, ಏನ್ ಸರ್ಕಾರದ ಸವಲತ್ತುಗಳು ತಂದಿದ್ದಾರೆ, ಎಲ್ಲ ಸೊನ್ನೆ, ಏನು ತಂದಿಲ್ಲ. ನೋಡಿ, ನಮ್ಮ ಮೈಸೂರಿನ ಸಂಸತ್ ಸದಸ್ಯ ಪ್ರತಾಪ್ ಸಿಂಹ ಅವರು ಬೆಂಗಳೂರು ಮೈಸೂರು ರೋಡನ್ನ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಅಂದ್ರೆ ಅದರಲ್ಲಿ ಪ್ರತಾಪ್ ಸಿಂಹ ಅವರ ಪಾಲಿದೆ, ಅದರಲ್ಲಿ ಕೆಲಸ ಇದೆ. ಕ್ಷಮ ಹಾಕಿದ್ದಾರೆ, ಸುಮಾರು ಕೇಂದ್ರ ಸರ್ಕಾರ 7,000 ಕೋಟಿಗೆ ಚಣ ಕೊಟ್ಟಿದ್ದಾರೆ, ಕೆಲಸ ಮಾಡಿದ್ದಾರೆ. ಇಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿ MLA ಏನ್ ಮಾಡಿದ್ದಾರೆ, MP ಏನ್ ಮಾಡಿದ್ದಾರೆ, ಜಗಳ ಮಾಡೋದು ಬಿಟ್ರೆ ಇನ್ನೇನು ಮಾಡಿಲ್ಲ. ಜಗಳ ಒಂದೇ, ಅದು ಬಿಟ್ಟರೆ ಏನು ಮಾಡಿಲ್ಲ. ಈ ತರದ ಶಾಸಕರನ್ನ ಇಟ್ಕೊಂಡು, ಲೋಕಸಭಾ ಸದಸ್ಯರನ್ನ ಇಟ್ಕೊಂಡು ಇಷ್ಟು ವರ್ಷ ನೋಡಿದ್ದೀರ, ಒಂದು ಬದಲಾವಣೆ ತರನ ನೀವು ಕಳೆದ ಬಾರಿನ ನೋಡಿದ್ದೀರ. ಕಾಂಗ್ರೆಸ್ JDS ಕಳೆದ ಬಾರಿ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು, DK ಶಿವಕುಮಾರ್ ಅವರು ಪವರ್ ಮಿನಿಸ್ಟರ್ ಆದರು, ಅವರಿಬ್ಬರೂ ಇಲ್ಲೆಲ್ಲ ಬಂದು ಕೈ ಎತ್ತಿ ನಿಂತ್ಕೊಂಡ್ರು ಎಲ್ಲರೂ ಕೂಡ. ನಾವು ಜೋಡೆತ್ತು ನಾವು ಅಭಿವೃದ್ಧಿ ಮಾಡ್ತೀನಿ, ಕರ್ನಾಟಕವನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ರು. ಅಭಿವೃದ್ಧಿ ಮಾಡಿದ್ರ, ಮುಖ್ಯಮಂತ್ರಿ ಮಾಡಿದ್ರಿ, ಎಷ್ಟು ದಿನ ಇತ್ತು ಸರ್ಕಾರ, 10 ತಿಂಗಳಿಗೆ ನೆಗಲು ಬಿದ್ದೋಯ್ತು ಸರ್ಕಾರ, 10 ತಿಂಗಳಲ್ಲಿ ಸರ್ಕಾರನೇ ನೆಗಲು ಬಿತ್ತು. ಓಡೋಬಿಟ್ರೆ ಎಲ್ಲ ಕಾಂಗ್ರೆಸ್ಸಿನ MLAಗಳು ಓಡೋದ್ರು, ಜನತಾದಳದ MLAಗಳು ಓಡೋದ್ರು. ಇಂಥ ಪಾರ್ಟಿಗೆ ಓಟ್ ಹಾಕಿದ್ರೆ ಓಡೋಗೋದೆ ಅಷ್ಟೇ, ಯಾರು ಇರಲ್ಲ ಇಲ್ಲಿ. ಸುಮ್ಮನೆ ಜನಕ್ಕೆ ಅಮ್ಮ ಓಟ್ ಹಾಕಿ ಅಂತ ಹೇಳ್ತಾರೆ ಹೊರತು ಇವರಿಗೆ ಸರ್ಕಾರ ಮಾಡಕ್ಕೂ ಯೋಗ್ಯತೆ ಇಲ್ಲ, ಸರ್ಕಾರ ನಡೆಸಕ್ಕೂ ಯೋಗ್ಯತೆ ಇಲ್ಲ. ಇಂಥ ಪಾರ್ಟಿ ಮತ್ತೊಮ್ಮೆ ಔಷಧ ಕೊಡಿ ಅಂತೇಳಿ ಮುಂದೆ ಬಂದಿದೆ. ಕಾಂಗ್ರೆಸ್ ಅವರು, ಜನತಾದಳದವರು ಒಬ್ಬರೊಬ್ಬರ ಮೇಲೆ ಮಾತಾಡ್ತಾರೆ, ಏ ಅವರು ಜನತಾದಳ BJP ಬಿ ಟೀಮ್ ಅಂತಾರೆ. ಮೊನ್ನೆ DK ಶಿವಕುಮಾರ್ ಹೇಳಿದ್ರು, ದೇವೇಗೌಡರನ್ನ ಪ್ರಧಾನಿ ಮಾಡಿದ್ ನಾವೇ, ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ ನಾವೇ ಅಂದ್ರು. ಯಾರು ಎ ಟೀಮ್ ಬಿ ಟೀಮ್? ನೀವಿಬ್ರು ಕಳ್ಳ ಮುಳ್ಳ ಇದ್ದಂಗೆ ನೀವಿಬ್ರು. ಯಾವ ಟೈಮಲ್ಲಿ ಒಂದಾತಾರೋ, ಯಾವ ಟೈಮಲ್ಲಿ ಬೇರೆ ಆತಾರೋ ಯಾರಿಗೂ ಗೊತ್ತಾಗಲ್ಲ. ಇವ್ರು ನಂಬೇಡಿ, ಜೋಡೆತ್ತು ಅಂತ ಕೈ ಎತ್ತಿದ್ರು, ಇವತ್ತು ಕುಂಟೆತ್ತಾಗಿ 2 ಉಲ್ಟೋಗಿದೆ, ಕುಂಟೆತ್ತಾಗಿ ಓಡೋಗಿದೆ. ಹೊಲ ಉಳಕು ಆತ ಇಲ್ಲ ಇಬ್ರು ಕೈ. ನೀವು ಜನತಾದಳದವರು ಅವ್ರು ಹೇಳ್ತಾರೆ, ಪತ್ರಿಕೆಗೆಲ್ಲ ಹೇಳ್ತಾರೆ, ನಾವು 130 ಸ್ಥಾನ ಬರ್ತೀರಿ, ಸರ್ಕಾರ ರಚನೆ ಮಾಡ್ತೀರಿ. ಎಷ್ಟು? 130. ಇಲ್ಲಿರೋರು ಯಾರನ್ನ ಹೇಳಿ ಜನತಾದಳ 130 ಸ್ಥಾನ ಬರ್ತೈತ ಅಂತ? ಎದೆ ಮುಟ್ಕೊಂಡೆ ಅಲ್ಲಿ ಜನತಾದಳ ಕಾರ್ಯಕರ್ತರು ಕೇಳಿ, ಯಾರಾದ್ರೂ ನನ್ನ ಹತ್ರ ಕೇಳಿದ್ರು, ಏಯ್ ಕರೆಕ್ಟ್ ಆಗಿ ಹೇಳಪ್ಪ ನೀನು ಜನತಾದಳ ಕರೆ ಅಣ್ಣ, ಸುಮ್ಮನೆ ಹಿಂಗೆ ಹೇಳ್ತೀರಷ್ಟೇ,
ಜನಕ್ ಮರು ಮಾಡಕ್ ಹಂಗ ಹೇಳ್ತೀವಿ ನಾವು ಬರೋದೇ 20 ಸೀಟು. ಲಾಟ್ರಿ ಹೊಡಿತದೆ, ಲಾಟ್ರಿ ಹೊಡಿತದೆ, ಲಾಟ್ರಿಗೋಸ್ಕರ ಕಾಯ್ತಾ ಇದ್ದೀರಿ. ಲಾಟ್ರಿ ಲಾಟ್ರಿ ಮುಖ್ಯಮಂತ್ರಿ ಬೇಕಾ? ಜನಗಳ ಮುಖ್ಯಮಂತ್ರಿ ಬೇಕಾ? ಲಾಟ್ರಿ ಮುಖ್ಯಮಂತ್ರಿ ಒಂದ್ ವರ್ಷ ಇರಲ್ಲ, 6 ತಿಂಗಳಿರಲ್ಲ. ನೀವ್ ಆಶೀರ್ವಾದ ಮಾಡಿದ್ರೆ ಮುಖ್ಯಮಂತ್ರಿ 5 ವರ್ಷ ಈ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡ್ತಾರೆ. ನರೇಂದ್ರ ಮೋದಿಯವರ ಆಶೀರ್ವಾದ ಇಲ್ಲ, ರಾಜ್ಯದಲ್ಲಿ ಅಭಿವೃದ್ಧಿಯನ್ನ ಮಾಡ್ತಾರೆ. ಯೋಚನೆ ಮಾಡಿ, ಲಾಟ್ರಿ ಮುಖ್ಯಮಂತ್ರಿ ಬೇಡ. ಇದನ್ನ ಮಾಡಿ ಜನ ತೀರ್ಮಾನ ಮಾಡಬೇಕು. ಬಹಳ ವರ್ಷಗಳ ಕಾಲ ಲೋಕಸಭೆಗೆ ನಮಗೆ ಓಟ್ ಕೊಟ್ಟಿದ್ದೀರಾ, ಬಿಜೆಪಿಗೆ ಮತ ಕೊಟ್ಟಿದ್ದೀರಾ. ಪ್ರತಿ ಲೋಕಸಭೆಯಲ್ಲೂ ಕೂಡ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಲೀಡ್ ಬರುತ್ತೆ. ಇವತ್ತಲ್ಲ, 30 ವರ್ಷದಿಂದ ರಾಮಚಂದ್ರೇಗೌಡರು ನಿಂತಾಗಿ ನಾನು ನೋಡ್ತಾ ಇದ್ದೀನಿ, ಲೀಡ್ ಬರುತ್ತೆ. ಎಂಎಲ್ಎಗೂ ಆ ಥರದ್ದು ಮಾಡಿ. ನರೇಂದ್ರ ಮೋದಿಯವರು ಇವತ್ತು ದೇಶದಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ. ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಿದ್ರು, ಕೋವಿಡ್ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಎಲ್ಲಿದ್ರು? ಸಿದ್ದರಾಮಯ್ಯನವರು ಎಲ್ಲಿದ್ರು? ಮನೆ ಬಿಟ್ಟು ಆಚರಣೆ ಬರಲಿಲ್ಲ, ಮನೆ ಬಿಟ್ಟು ಆಚೆ ಬರಲಿಲ್ಲ. ಕಾಂಗ್ರೆಸ್ ಅವರು ಆಚೆ ಬರಲಿಲ್ಲ, ಬೀದಿ ಬೀದಿ ಓಡಾಡಿದ್ದು ಅವತ್ತು ಬಿಜೆಪಿಯವರು, ಯಡಿಯೂರಪ್ಪನವರು, ನಾನಿರ್ಬೋದು, ಅಶ್ವತ್ಥ ನಾರಾಯಣ ಇರ್ಬೋದು, ನಮ್ಮ ಶಾಸಕರೆಲ್ಲ ಬೀದಿಯಿಂದ ಓಡಾಡಿದ್ದೀರಿ. ಇವತ್ತು ಚೈನಾ ದೇಶದಲ್ಲಿ ಪ್ರತಿದಿನ 5,000 ಜನ ಸಾಯ್ತಾರೆ ಕೋವಿಡ್ ಇಂದ. ವ್ಯಾಕ್ಸಿನೇಷನ್ ಸರಿ ಇಲ್ಲ ಕೊಟ್ಟಿದ್ದು, ಎರಡನೇ ಡೋಸ್ ಕೊಟ್ಟಿಲ್ಲ, ಇನ್ನ 50% ಜನಕ್ಕೆ ವ್ಯಾಕ್ಸಿನೇಷನ್ ಕೊಟ್ಟಿಲ್ಲ, ಸಾಯ್ತಾ ಇದ್ದಾರಲ್ಲಿ. ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವರು ಪ್ರತಿಯೊಬ್ಬರಿಗೂ ಡಬಲ್ ಡೋಸ್ ವ್ಯಾಕ್ಸಿನೇಷನ್ ಅನ್ನ ಕೊಟ್ಟಿದ್ದಾರೆ. ಇವತ್ ನಾವೆಲ್ಲ ಧೈರ್ಯವಾಗಿ ಓಡಾಡ್ತಾ ಇದ್ದೀರಿ, ಅಲ್ಲಿ ಓಡಾಡಕ್ ಆಗ್ತಾ ಇಲ್ಲ, ಕರ್ಫ್ಯೂ ಇದೆ, ಲಾಕ್ಡೌನ್ ಇದೆ. ಇವತ್ತು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗಿರೋದ್ರಿಂದ ನಾವು ಆನಂದವಾಗಿ ಇಷ್ಟೊಂದು ಜನ ನಾವು ಕೂತಿದ್ದೀವಿ. ಒಂದು ನಯಾ ಪೈಸೆ ತಗೊಂಡೆ ಇಂಜೆಕ್ಷನ್ ಅನ್ನ ನಾವು ತಯಾರು ಮಾಡಿದ್ದೀವಿ, ಕೊಟ್ಟಿದ್ದೀವಿ. ಮೊದಲೆಲ್ಲ ಮನಮೋಹನ್ ಸಿಂಗ್ ಇದ್ದಾಗ ಇಂಜೆಕ್ಷನ್ ಬೇಕು ಅಂದ್ರೆ ಅಮೆರಿಕದ ಹತ್ರ ಹೋಗ್ಬೇಕಾಯ್ತು, ಭಿಕ್ಷೆ ಬೇಡಬೇಕಾಯ್ತು. ಚೈನಾ